ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಜಗತ್ತಿಗಿಂತ 7 ವರ್ಷ ಹಿಂದೆ ಇದೆ ಈ ಒಂದು ದೇಶ. ಈಗ ಅಲ್ಲಿನ ಇಸವಿ 2013. ಅಷ್ಟಕ್ಕೂ ಯಾಕೆ ಈ ದೇಶದಲ್ಲಿ ಮಾತ್ರ 2013 ಅನ್ನೋ ಮಾಹಿತಿಯನ್ನ ಇಂದಿನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ. ಸದ್ಯ ಇಡೀ ಜಗತ್ತು 2020 ಈ ದೇಶ ಇನ್ನು 2013 ಇದೆ. ಅದು ಹೇಗೆ ಸಾಧ್ಯ? ಯಾವುದದು ದೇಶ ಎಂಬ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಈ ದೇಶದ ಹೆಸರು ಇಥಿಯೋಪಿಯಾ ಅಂತ. ಆಫ್ರಿಕಾದ 2ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಇದು. ಈ ಇಥಿಯೋಪಿಯಾದ ಕ್ಯಾಲೆಂಡರ್ ಜಗತ್ತಿನ ಇತರೆ ಕ್ಯಾಲೆಂಡರ್ಗಳಿಗಿಂತ 7 ವರ್ಷ 3 ತಿಂಗಳು ಹಿಂದೆ ಇದೆ. ಆಕ್ಚುಲಿ ಈ ದೇಶದಲ್ಲಿ ನಮ್ಮಲ್ಲಿನ ಹಾಗೆ ವರ್ಷಕ್ಕೆ 12 ತಿಂಗಳು ಇರುವುದಿಲ್ಲ, ಬದಲಿಗೆ ಅಲ್ಲಿ 13 ತಿಂಗಳುಗಳಿರುತ್ತವೆ. ಇದರ ಪರಿಣಾಮವೇ ಅದು ನಮ್ಮೆಲ್ಲರಿಗಿಂತ ಹಿಂದೆ ಉಳಿಯುತ್ತಾನೆ ಬಂದಿದೆ. ಇನ್ನೊಂದು ವಿಚಿತ್ರ ಏನಂದ್ರೆ, ಈ ದೇಶದಲ್ಲಿ ಇತರೆಡೆಗಳಲ್ಲಿ ಇರುವಂತೆ ಜನವರಿ 1ಕ್ಕೆ ಹೊಸ ವರ್ಷ ಶುರುವಾಗಲ್ಲ. ಇಲ್ಲಿ ಸೆಪ್ಟೆಂಬರ್ 11ಕ್ಕೆ ಹೊಸ ವರ್ಷಾಚರಣೆ ಮಾಡ್ತಾರೆ. ಜಗತ್ತಿನೆಲ್ಲರೂ ಒಪ್ಪಿಕೊಂಡಿರುವ ಗ್ರೋಗ್ರೇರಿಯನ್ ಕ್ಯಾಲೆಂಡರ್ ಆರಂಭವಾಗಿದ್ದು 1582. ಅದಕ್ಕೂ ಮುಂಚೆ ಜೂಲಿಯನ್ ಕ್ಯಾಲೆಂಡರ್ ಬಳಸಲಾಗ್ತಿತ್ತು. ಗ್ರೋಗೇರಿಯನ್ ಕ್ಯಾಲೆಂಡರ್ ಬಂದ ಮೇಲೆ ಕ್ಯಾಥೋಲಿಕ್ ಚರ್ಚನ್ನ ಒಪ್ಪುವವರು ಹೊಸ ಕ್ಯಾಲೆಂಡರ್ ಸ್ವೀಕರಿಸಿದರು. ಆದರೆ ಇಥಿಯೋಪಿಯಾ ಈ ಕ್ಯಾಲೆಂಡರ್ ಅನ್ನ ವಿರೋಧಿಸಿತು. ಅಷ್ಟೇ ಅಲ್ಲ, ಆವತ್ತಿನಿಂದ ಇವತ್ತಿನವರೆಗೂ ಈ ದೇಶ ಹೊಸ ಕ್ಯಾಲೆಂಡರ್ ಬಳಸೇ ಇಲ್ಲ. ಅದಕ್ಕಾಗಿ ಅದಿನ್ನು 7 ವರ್ಷ ಹಿಂದೆ ಉಳಿದಿದೆ. ಮಾಮೂಲಾಗಿ ಎಲ್ಲ ಕಡೆ 12 ತಿಂಗಳುಗಳಿದ್ದರೆ ಇಲ್ಲಿ 13 ತಿಂಗಳುಗಳಿವೆ. 12 ತಿಂಗಳುಗಳಲ್ಲಿ 30 ದಿನಗಳಿದ್ದು ಕೊನೆಯ 13ನೇ ತಿಂಗಳಿನಲ್ಲಿ 5 ಅಥವಾ 6 ದಿನಗಳು ಮಾತ್ರ ಇರುತ್ತೆ. ಈ ಕೊನೆಯ ತಿಂಗಳನ್ನ ಪ್ಯಾಗ್ಯೂಮ್ ಅಂತ ಕರೀತಾರಂತೆ. ಇನ್ನೊಂದು ಅಚ್ಚರಿಯ ಸಂಗತಿ ಎಂದರೆ, ಈ ದೇಶ ತನ್ನದೇ ಆದ ಲಿಪಿಯನ್ನ ಹೊಂದಿದೆ. ಇವರದು ಗೀಜ್ ಲಿಪಿ, ಮತ್ಯಾವದ್ದು ಹೀಗೆ ಸ್ವಂತ ಲಿಪಿ ಇಲ್ಲ. ಈ ದೇಶದ ಮೇಲೆ ಇಟಲಿ 5 ವರ್ಷ ವಸಾಹತು ನಡೆಸಿದ್ದು ಬಿಟ್ಟರೆ ಮತ್ಯಾವತ್ತೂ ಅದು ಅನ್ಯರ ಆಳ್ವಿಕೆಯಲ್ಲಿ ಬಾಳಿಲ್ಲ. ಹೀಗಾಗಿ ಅಲ್ಲಿ ಈಗಲೂ ಆ ದೇಶದ ಸಂಸ್ಕೃತಿ ಪರಂಪರೆಗೆ ಧಕ್ಕೆಯಾಗಿಲ್ಲ, ಅದು ಹಾಗೆ ಉಳಿದು ಬೆಳೆಯುತ್ತಾನೇ ಇದೆ. ನಿಮಗೆ ಗೊತ್ತಿರಲಿಕ್ಕಿಲ್ಲ, ವೋಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಈ ದೇಶದ ತಾಣಗಳೇ ಹೆಚ್ಚು ಇವೆ. ಇಥಿಯೋಪಿಯಾದ ಡಾಲ್ಲೋಲ್ ಎಂಬುದು ಭೂಮಿಯ ಮೇಲಿನ ಅತಿ ಹೆಚ್ಚು ಬಿಸಿಯ ಸ್ಥಳ. ಇಲ್ಲಿ ಯಾವಾಗಲೂ 41 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುತ್ತೆಯಂತೆ. ನೋಡಿದ್ರಲ್ವಾ, ಈ ದೇಶ ಇನ್ನು ಯಾಕೆ 2013 ಇದೆ ಎಂಬುದನ್ನು. ಮತ್ತಷ್ಟು ಈ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.